ಮತ್ತೊಮ್ಮೆ ಮನವೊಮ್ಮೆ ವಿನಂತಿ ಪೂರ್ವಕವಾಗಿ ನಾವು ಬೇಡಿಕೊಳ್ಳೋದು ಏನಪ್ಪ ಅಂತಂದ್ರ, ಇದು ನಮ್ದೇನು 13 ಕಿಲೋಮೀಟರ್ ತಾಮಹಳ್ಳವರೆಗಿದ್ದಂತ ಕಾಲಿ ಎತ್ತ ನೀರಿದ್ದಾಗ ಹರಿಬೇಕತ್ತೇನಿಲ್ಲ, ಸ್ವಲ್ಪ ನೀರಿದ್ದಾಗ ಸಹಿತ ಈ ಸದ್ಯ 519 ಮೀಟರ್ ನೀರಿದ್ದಾಗ ಎ ಸ್ಕೀಮ್ನೊಳಗೆ ಹಾಕಿಸಿಕೊಂಡು ಸ್ವಲ್ಪ ನೀರಿದ್ದಾಗೂ ಸಹಿತ ವಾರ ಬಂದಿ ಮಾಡಿ ಕೆಲವೊಂದು ಡಿಸ್ಟ್ರಿಬ್ಯೂಟರ್ ಅಲ್ಲಿ ಹಿಂದಿನ ಬಂದ್ ಮಾಡಿ ಮುಂದಿನ ಡಿಸ್ಟ್ರಿಬ್ಯೂಟರ್ ನೀರು ಕೊಟ್ರ, ಇಲ್ಲಿ ತಾಂಬಾಕ್ ಒಂದಕ್ಕೆ ಅನುಕೂಲ ಆಗಲ್ರಿ ಇಲ್ಲಿನಿಂದ ನೋಡ್ರಿ. ಸಿರಕನಹಳ್ಳಿ, ಕೆಂಗನಾಳ, ಸೂಪೂರಾವ್ ಮತ್ತು ಕೆಮಿಜನಲ್ ಅಧಿಕಾರಿಗಳಿಗೂ ಸಹಿತ ನಾವು ಮನವಿ ಕೊಟ್ಟಿದ್ದೆವು. ಏನಂತ ಹೇಳಿ 22 ಜೂನ್ಗೆ ನೀವೇನು ನೀರು ಬಿಡ್ತಿರಲ್ಲ ಅದು ಸಂಪೂರ್ಣವಾಗಿ ದಂಡಿ ಮುಟ್ಟತನ ಹರಿಸ್ರಿ ಅನ್ನುವಂಥದ್ದು. ಅದಕ್ಕೆ ಒಂದು ಹೆಮ್ಮೆ ವಿಷಯ, ನಾವು ಬರಗಾಲವರಾದರಲ್ಲ. ಗುಡ್. ಹಿಂದೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗೂ ಸಹಿತ ಸಾಕಷ್ಟು ಮಳೆಯಾಗಿ ಅಗ್ದಿ ರೈತರು ಸಂತೋಷದಿಂದಿದ್ದರು. ಕೆಲವೇ ದಿವಸಗಳಲ್ಲಿ ಅಧಿಕಾರ ವಹಿಸಿಕೊಂಡರೂ ಸಹಿತ ಸಾಕಷ್ಟು ಮಳೆಯಾಗ್ಯದ. ಇಲ್ಲೇ ಸ್ವಲ್ಪ ನೀರು ಹರಿಸಿದ್ರೆಪ್ಪ ಅಥವಾ ನಮಗೆ ದೊಡ್ಡ ಅನುಕೂಲ ಆಗ್ತದ. ಯಾವಾಗಲೂ ಬಿಜೆಪಿ ಸರ್ಕಾರ ಬರಗಾಲದ ಅಧಿಕಾರ ನಿರ್ವಹಿಸಲ್ಲ. ಅವ್ರಿಗೆ ನೋಡ್ರಿ, ಅಧಿಕಾರ ಸ್ವೀಕರಿಸಿದ 15 ದಿವಸಕ್ಕೆ ಸಾಕಷ್ಟು ಮಳೆ ಚಾಲು ಆಗ್ಯದ. ಇದೊಂದು ಬಹಳ ಹೆಮ್ಮೆಯ ಸಂಗತಿ. ನಾವು ಇನ್ನೊಮ್ಮೆ ಮಾತಾಡ್ಕೋಬಹುದು, ಇದು ನಾವು ಬರಗಾಲವರಾದರಲ್ಲ. ಮಾಡ್ತಾರಲ್ಲ ಸುಮ್ನೆ ಈಗ ನೋಡಿ ಕಣ್ಮುಚ್ಚಾಟ ಆತರ, ಇವತ್ತು ನೀರು ತರ್ತೀನಿ ಅಂತಾರ, ನಾಳೆ 15 ಅಥವಾ 16ನೇ ತಾರೀಕು ನೀರು ಬಂದ್ರೆ ತುಂಬ್ತದೆ ನಮ್ದು. ಇದು ಮಾನ್ಯ ಶಾಸಕರು ಹೇಳವರಲ್ಲ, ಅದು ಸಿದ್ಧರು. ಯಾಕಪ್ಪ ಅಂತಂದ್ರೆ ಅವತ್ತು ಮನೋಜ್ ಕುಮಾರ್ ಅವರು ನಮ್ಗೆ ಐಬಿ ಒಳಗೆ ಮೀಟಿಂಗ್ ಕರೆದಾಗ ಈ ಮಾತು ಹೇಳ್ಯಾರ, ತುಂಬ್ತವ ಬರೀ ತುಂಬ್ತವತ್ತೇನೋ ಹೋರಾಟ ಅಂತಿ ಮಾಡಲ್ಲ ಅನ್ನೋದು ಪೇಟೆಯವ್ರು ಹೇಳಿದಾರೆ. ಆ ಉದ್ದೇಶ ಅದು ಗಟ್ಟಿಯಾಗಿ ನಾವು ಎತ್ತಿದ್ರು ನಮ್ಮ ಕಾನೂನು ಚೌಕಟ್ಟಿನೊಳಗೆ 110ರವರೆಗೆ ನೀರು ಹರಿಬೇಕಾಗ್ಯದ. ಅಲ್ಲಿ ಸತತವಾಗಿ ಹರಿಬೇಕು, ಪ್ರತಿ ವರ್ಷನು ಅಲ್ಲಿ ನೀರು ಕಾಲುವೆಯಿಂದ ಅಲ್ಲಿ ಲಿಫ್ಟ್ ಇರಿಗೇಷನ್ ಏನು ಚಲೋ ಆಗ್ತದ ಅವಾಗ ವಾರ ಬಂದಿ ಮಾಡಿ ಹಿಂದಿನೆಲ್ಲ ಬಂದ್ ಮಾಡಬೇಕು, ಮುಂದೆ ಬಿಡಬೇಕು. ಆ ಒಂದು ವ್ಯವಸ್ಥೆ ಆಗುವವರೆಗೆ ಅದು ರೈಟಿಂಗ್ ಕೊಡುವವರೆಗೆ ಈ ಹೋರಾಟವನ್ನ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನ ಈ ವೇದಿಕೆ ಮುಖಾಂತರ ಮತ್ತೆ ನಾವು ಮಾಜಿ ಶಾಸಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪುನಾಪುರ ಕೆರೆ ತುಂಬ್ಯಾರ, ಶಿವಲಿಂಗ ಕೆರೆ, ಎಲ್ಲಾ ಕೆರೆಗಳನ್ನು ತುಂಬ್ತಾವ. ಅವ್ರಿಗೇನು ಸ್ಕೀಮೇ ಇಲ್ಲ, ಏನು ಅವ್ರಿಗೆ ಎ ಸ್ಕೀಮ್ ಬಿ ಸ್ಕೀಮ್ ಅನ್ನೋದು ಇದು ನನ್ನ ಕ್ಲಿಯರ್ ಆಗಿದೆ. ಯಾಕಂತಂದ್ರೆ ದುರ್ದಾಯ ಇದು 200 ಕಿಲೋಮೀಟರ್ ಆದರೂ ಬರೀ 90 ಕಿಲೋಮೀಟರ್ ತರ ನೀರು ಬರಲ್ಲ ಅಂದ್ರೆ ಇದೆಂತ ವಿಷಯ. ಇದು ಎಂತ ಅಧಿಕಾರಿಗಳನ್ನು ಈ ಬೇಜವಾಬ್ದಾರಿತನ ಮಾಡಿ ಈ ರೈತರನ್ನು ಬಲಪಸಿ ಮಾಡಕತ್ತಾರ. ಮುಂದಿನ ದಿನಮಾನದಾಗ ಉಗ್ರ ಎಲ್ಲ ರೈತರು ಉಗ್ರ ಹೋರಾಟ ಮಾಡಿ ಆ ಅಧಿಕಾರಿಗಳನ್ನು ಅವ್ರು ದಂಡಿ ಹತ್ತುತನ ಬರಬಾರ್ದು. ಇಲ್ಲಿ ನೀರು ತರಬೇಕಾದ್ರೆ ಹೆಂಗ್ ತರಬೇಕಂದ್ರೆ ಇಲ್ಲಿ ಸಮುದ್ರ ಯಾಕಂದ್ರೆ ಕಾವಲಿದ್ದು ನೀರು ನೀರಿದ್ದು ನೀರು ನೀರಿಲ್ಲ ಅನ್ನ ನಮ್ ಹಳೆಬರ ಸುಮಾರ. ತಾವೆಲ್ಲರೂ ಎಚ್ಚರ ರೀ, ರೈತರು ಎಲ್ಲರೂ ಒಗ್ಗಟ್ಟಾರಿ, ಪ್ರತಿಯೊಂದಕ್ಕೂ ಹೋರಾಟ ಮಾಡ್ರಿ, ಅದಕ್ಕೆ ಜಯ ಸಿಗುತ್ತೆ. ಒಂದ್ ಇಂಚ ಅರ್ಧ ಇಂಚ ನೀರು ಸಿಗ್ತದ ಅಂತ ಅಂತರ್ಜಲ ಮಟ್ಟ ಕುಸಿದು ಹೋಗ್ಯದ. ಅದಕ್ಕೆ ನಮಗೆ ಕವಲಿ ಮಾಡಿಕೊಟ್ರ ಸ್ಕೀಮ್ ಎ ಸ್ಕೀಮ್ ಬಿ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟು ಅನ್ಯಾಯ ಮಾಡುವಂತ ಅಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ. ಎಂದು 2006ನೇ ಇಸ್ವಿಯಾಗಿ ಒಮ್ಮೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡ್ಕೊಂಡಿವಲ್ಲ, ಇವತ್ತಿನ ದಿವಸ ಎಚ್ಚರಿಕೆ ಕೊಡ್ತೀವಿ. ತಾಂಬಾ ಗ್ರಾಮದ ರೈತರು ಮತ್ತು ಸುತ್ತಮುತ್ತಲಿನ ರೈತರ ಗ್ರಾಮದಿಂದ ಒಟ್ಟೆ ಈ ಹೋರಾಟ ಬಿಟ್ಟು ಹೇಳಲ್ಲ ನಾವು. ಈ ಸಾರಿ ಒಮ್ಮೆ ಮೋಸ ಹೋಗಿದ್ದೆವು, ನೀರಿನ ಕಾಲ ಹೋರಾಟ ಕೊಟ್ಟು ಒಮ್ಮೆ ಮೋಸ ಹೋಗಿದ್ದೆವು, ಈ ಸಾರಿ ಒಟ್ಟೆ ಮೋಸ ಹೋಗಲ್ಲ.